ಅಪ್ಪಿ ಬರ್ತಾ ಇರೋದು ಗುರು. ಗುರು ಅಪ್ಪಿಗ ಯಾವ್ದೋ ಗಾಡಿ ತಗೊಂಡ್ ಗುರು, ಯಾವ್ದೋ ಹೊಡೆದ ಉಂಟು. ಯಾವಾಗೂ ನಾನ್ ವೆಜ್ ತಿಂತೀನಿ, ಇವತ್ತೇನು ಆಗ್ಬಿಡುತ್ತೆ. ಕಿತ್ಕೊಡ್ರಿ, ಮೆತ್ ಮೆತ್ತಿ ಕೊಂಬಿಡ್ತೀನಿ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ಏನಪ್ಪ ರೆಸಿಪಿ ಅಂತ ಹೇಳಿದ್ರೆ, ಆಮ್ಲೆಟ್, ಚಿಕನ್ ಆಮ್ಲೆಟು. ಈ ಆಮ್ಲೆಟ್ ಎಲ್ಲ ನೀಟಾಗಿ ರೆಡಿ ಆಗಿದೆ. ಮೊಟ್ಟೆ ಹಾಕೊಂಡು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದೀವಿ. ಅದ್ರ ಜೊತೆಗೆ ಚಿಕನ್ ಬೇಯಿಸ್ಕೊಂಡಿದೀವಿ. ಅದನ್ನೆಲ್ಲ ಕ್ಲೀನಾಗಿ ಇವಾಗ ಮೂಳೆ ಒಂದ್ ಕಡೆ, ಮಾಂಸ ಒಂದ್ ಕಡೆ ಮಾಡಿಕೊಂಡು, ಮಾಂಸ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಆಮ್ಲೆಟ್ ತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಂಡ್ಲಿ ಮೇಲೆ ಹಾಕೋದು. ಬಾಂಡ್ಲಿ ಮೇಲೆ ಅಂದ್ರೆ ಅದೇ ತವ ಮೇಲೆ ಹಾಕೋದು. ನೋಡೋಣ ಸ್ನೇಹಿತರೆ, ತಿಂದಿರಿಲ್ಲ ಇವನ್ ಹೊಸ ಪ್ರಯೋಗ ನಮ್ಮ ರಘು ಅವ್ರದ್ದು. ಹೆಂಗಿರುತ್ತೋ ಗೊತ್ತಿಲ್ಲ, ಚೆನ್ನಾಗಿದ್ರೆ ಓಕೆ, ಚೆನ್ನಾಗಿಲ್ಲ ಅಂದ್ರು ಓಕೆ. ದಾಸರಹಳ್ಳಿ ಸತೀಶ್ ಅವ್ರು ಫೋನ್ ಇವಾಗ ಮಾಡ್ತಾವ್ರೆ ಎಲ್ಲಾರ್ಸ್ಕೊಂಡು. ಏನ್ ಬರ್ತೀಯ? ಹೇಳ್ತೀನಿ. ಹಲೋ ಗುರು, ಅಪ್ಪಿಗ ಯಾವ್ದೋ ಗಾಡಿ ತಗೊಂಡ್ಬಿಟ್ಟು ಗುರು, ಯಾವ್ದೋ ಹೊಡೆದ ದುಡ್ಡು. ಯಾವ್ದೋ ಲಾಟ್ರಿ, ಬಂಪರ್ ಲಾಟ್ರಿ. ಒಂದ್ ಕಾಲ್ ಲಕ್ಷ ರೂಪಾಯಿ, ಒಂದ್ ಲಕ್ಷ ಮೇಲೆ ಅಲ್ಲ, ಒಂದ್ ಹದಿನೈದು. ಕರೆಂಟ್ ಗಾಡಿ ತಗೊಂಡ್ಬೇಕಾಗಿತ್ತಪ್ಪ ನೀನು, ಚಾರ್ಜಿಂಗ್ ಗಾಡಿ. ಏನೇನ್ ಹಾಕ? ಬಾದಾಮಿ, ಪಿಸ್ತಾ, ಖರ್ಜೂರ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾವ್ರೆ. ಇದು ಈ ಸಾಹೇಬ್ರ ಯಾವ್ದು ಹಬ್ಬದ ಟೈಮಲ್ಲಿ ಮಾತ್ರ ಮಾಡತ್ ತಾನೆ, ಎಲ್ಲ ಟೈಮಲ್ಲಿ ಮಾಡ್ತಾರ? ಮಸೀದಿ ಹತ್ರ ಇಟ್ಕೊಂಡ್ ಮಾಡ್ತಾರಲ್ಲ. ಇವನ್ ಕಾಲೆಲ್ಲ ದೊಡ್ಸರಲ್ಲ, ಇಲ್ಲಿರೋ ಮೆಣಸಿನ್ಕಾಯಿ ಎತ್ಕೊಡ್ಬೇಕು, ಇರೋದ್ ಮೆಣಸಿನ್ಕಾಯಿ ಎತ್ಕೊಡ್ಬೇಕಂತೆ ಇವನ. ಎಣ್ಣೆ ಕೋಳಿ ಮಟನ್ ಹೊಟ್ಟೆಲ್ಲ ಹಿಂದೆ ಹೋಗ್ಬಿಟ್ಟೆ, ಜಿಮ್ ಹೋಗೋಣ. ಜಿಮ್ ಡೈಲಿ ಮಾಡ್ತೀನಿ ನೋಡೋ, ನಾನು ಹೊಟ್ಟೆ ಮುಂದೆ ಬರ್ತಾ ಹೋಗ್ತೀನಿ. ಏನ್ ನಿಮ್ ಹಿಂದೆನೆ ಐತೆ, ಏನ್ ಮಾಡ್ತಿ? ಬರ್ಲಿ, ಖಾರ ಆಮೇಲೆ ಮೂಳೆಯಿಂದ ಬಿಡಿಸ್ಕೊಂಡು ಆಮ್ಲೆಟ್ ಅಲ್ಲಿ ಮಿಕ್ಸ್ ಮಾಡಿ ಹೊಡಿಯೋದು. ಇವಾಗ ಇದನ್ನ ಬೇಯಿಸ್ಕೊಂತೀರಿ, ಬೇಯಿಸ್ಕೊಂಡ್ಬಿಟ್ಮೇಲೆ ಚೆನ್ನಾಗಿ ಚೆನ್ನಾಗಿ ಬೆಂದೋಗಿರುತ್ತಲ್ಲ, ಮೂಳೆಯಿಂದ ತೆಗ್ಕೊಂಡು ಅದನ್ನ ಚಿಕನ್ ತಗೊಂಡು ರೆಡಿ ಮಾಡೋದು. ಗೊತ್ತಿಲ್ಲ ನಮ್ಮ ಮಾವನ ಕೇಳಿ, ಇವಾಗ ನನಗೂ ಗೊತ್ತಿಲ್ಲ. ಯೋ, ಇದು ಚಿಕನ್ ಮೂಳೆಯಿಂದ ಬಿಡಿಸ್ಕೊಂಡು ಪೀಸ್ಗಳು ಏನಾದ್ರು ಮಾಡ್ಬೇಕು, ಹಂಗೆ ಹಾಕದ ಬೆಂದೋ ಬಿಟ್ಮೇಲೆ ಪುಡಿ ಹೋಗ್ತಿದ್ರು, ಹಂಗೆ ಆಮ್ಲೆಟ್ ಕೊಡಿ ತಿರ್ಸಿ ಕೊಡಿ ಹಾಕ್ತಾ ಇದ್ರು. ಓ, ಆಮ್ಲೆಟ್ ಜೊತೆನೆ ಫುಲ್ ಹಂಗೆ ತಿರ್ಸಿ ಹಾಕಿ ಅಷ್ಟೇ ಅಷ್ಟೇ ಆಮ್ಲೆಟ್ ಒಳಗಡೆ. ಈ ರೆಸಿಪಿ ಹೆಸರೇನು? ರಜವಲ್ ರಘು ಶ್ರೀನಿವಾಸ್. ಈ ರೆಸಿಪಿಗೆ ಹೆಸರು ಮಾಡ್ತಾವನೆ ಫುಡ್ ಸೈಂಟಿಸ್ಟ್. ಗುರು ಏನ್ ಮಾಡ್ಬೇಕು ಗೊತ್ತ, ಮಾಡ್ತಾ ಇದ್ದೀರಾ? ಹೊಸ ಹೊಸ ಅಡಿಗೆ ಮಾಡೋದು ಕಲ್ತಾವನೆ. ಆಮ್ಲೆಟ್ ಇತ್ತು, ಇವಾಗ ಚಿಕನ್ ಆಮ್ಲೆಟ್. ಚಿಕನ್ ಆಮ್ಲೆಟ್ ಅಂತೆ, ನೋಡೋಣ ಯಾವ ತರ ಇರ್ತೈತೆ. ಏನೋ ಹೊಸ ರೆಸಿಪಿ ಇರ್ಬೋದು, ಮೋಸ್ಟ್ಲಿ ಯಾರು ಮಾಡ್ದಂಗಿಲ್ಲ ಅಲ್ಲ ಮರಿ. ಇದು ಈ ತರ ಒಂದ್ರಿ, 1555 ಜನ ಮಾಡೋದು. 1556 ಜನ ಮನೆ. ನೀವು ನೀನ್ ಎಷ್ಟು ಅನ್ಕೋ ಪ್ರಯೋಗ ಬಾ ಕುತ್ಕೋ ಬೈ. ಏನಪ್ಪಿ ಫುಲ್ ಟಿಪ್ ಟಾಪ್ ಆಗಿದ್ಯಾ ಇವತ್ತು? ಇವನ್ಗೂ ಬಂದ್ಬಿಡ್ದು ಗುರು ಹೊಟ್ಟೆ ಹೊಟ್ಟೆ ಎಲ್ಲ ಬಿಡ್ಗುರು. ಅಪ್ಪಿ ಕರೆಕ್ಟ್ ಆಗಿದೆ, ಹೈಟು, ಕಲರು, ಕೂದಲು. ನೀನು ಕೂದ್ಲಿಲ್ಲ ಮರಿ, ಕೂದ್ಲಿಲ್ಲ, ಕಲರ್ ಇಲ್ಲ, ಹೊಟ್ಟೆ ನೋಡು ಇದೆ ಅಂತ. ಕಿತ್ಕೋರಿ ಮೆತ್ ಮೆತ್ತಿ ಕೊಂಬಿಡ್ತೀನಿ. ಆಮ್ಲೆಟ್ ಇಲ್ಲೇ ಹಾಕೋದು, ಕಾಮಿ ಆಮ್ಲೆಟ್ ಇಲ್ಲೇ ಹಾಕೋದು ಇವಾಗ ಮಂಡ್ಲಿ ಮೇಲೆ. ಸೀನಣ್ಣ ನೋಡು ಅಣ್ಣ, ನಿಮ್ಗೆ ಎಷ್ಟು ಅಣ್ಣ? 36 ಇಯರ್ಸ್ ಅಣ್ಣ ಏಜು. 39 40. ಹಾಂ, ಹೆಂಗಿದಾರೆ ನೋಡು? ಹಂಗೆ ಅವ್ರೆ. ನೀನು ಇದೆಯಾ? ಹೆಂಗವ್ರು ಹೇಳು.
ಸ್ವಲ್ಪ ಹೊತ್ತು ಲೇಟ್ ಆಗ್ಬೋದು, ಏನೋ ಕಾಣಿಸಲ್ಲ ಕಲರ್ ಹುಟ್ಟಿ ಕಲರ್ ಏನೋ ಮಾಡಕ್ ಬಿಡಪ್ಪ, ನಾನ್ ಕಾಣಿಸಲ್ಲ ಗುರು. ಸ್ವಲ್ಪ ಕ್ರೀಮ್ ಗಿಮ್ ಹಾಕ್ರಿ, ಸ್ವಲ್ಪ ಅಪ್ಪಿಯಲ್ಲಿ ಅರ್ಧ ಕಲರ್ ಬರ್ಬೇಕು. ನಾವು ನನ್ ಮಗ ನೋಡಿ ಎಷ್ಟು ಬೆಳ್ಳಕೊಂಡು ಎಲ್ಲಾರು ಕೇಳ್ತಾರೆ ಅಪ್ಪಿಯಲ್ಲಿ ಅಪ್ಪಿಯಲ್ಲಿ ಅಂತ, ನಮ್ಮನ್ನ ಯಾರು ಕೇಳೋದೇ ಇಲ್ಲ. ಸತೀಶ ಬಂದಿಲ್ಲ, ಒಂದು ಫೋಟೋ ಐತೆ ನನಗೆ, ಇದ್ರಲ್ಲಿ ಹಾಕ್ತೀನಿ ತಮ್ಮನೇಲ ಹಾಕ್ತೀನಿ ನೋಡ್ರಿ. ಇವತ್ತು ಪೇರೆನ್ಲೋಲಿ ಇದು ಅದ್ ಹಾಕ್ಬಿಡ್ಲ ಅಪ್ಪೇ, ಚೆನ್ನಾಗಿರೋದು ಹಚ್ಚಿರೋದು ಫುಲ್ಲ ಪಾಸ್ ಇದ್ದಲ್ಲಿ ಅಲ್ಲ ಫುಲ್ಲು ಸಂತೋಷ್ ಫ್ಯಾನ್ಸ್ ಬಂದು ತೋಡ್ದ ಹತ್ರ ಬಂದಿದ್ರು ಇವತ್ತು. ಹಾಂ, ಒಂದ್ ದಿವಸ ಕರ್ಸೋಣ ನಾವು ಇಲ್ಲಿ ಅಂತ. ನಿಮ್ಮ ತೋಟಕ್ಕೆಲ್ಲ ಬರ್ತಾ ಇರುತ್ತೆ, ಊರಾಗೆಲ್ಲ ಸಂತೋಷ ಫ್ಯಾನ್ಸ್ ಒಳಗಡೆ ನುಗ್ಬಿಟ್ಟು ಹೊಡಿಯಕ್ ಆಗಂಗಿದ್ರೆ ಎಲ್ಲಾರು ನೋಡಿತಾ ಇದ್ದು ಸುಮ್ನೆ ಆದ್ರೂ ಕಿತ್ಲಾಡ್ತಾರೆ ಬೇಯ್, ಅಲ್ಲಿ ಏನು ಇರಲ್ಲ ಅದಕ್ಕೆ ಕಿತ್ಲಾಡ್ತಾರೆ. ಬೀಜಗಳು ಹೊಡೆದು ಬಿಡ್ತಾ ಇದ್ದೆ ನಾನು, ಬಿಟ್ಟಿದ್ರೆ ಕಳಿಸಿದ್ದೆ ನಿಜವಾಗ್ಲು. ಏನ್ ಇರ್ಬೇಕು ಅದನ್ನೇ ಆಡ್ಬೇಕು, ಏನ್ ಅವನು ದೊಡ್ಡ ಡ್ರೋನ್ ಪ್ರತಾಪ್. ಇವ್ರು ಮೂರೇ ಜನಪ್ಪ ಕಿತ್ಲಾಡ್ದಿರೋದು, ಆಮೇಲೆ ಯಂಗ್ಸ್ರಲ್ಲಿ ಬಂದ್ಬಿಟ್ಟು ಸಿರಿ, ಅವರು ತನುಷನು ಹೋಗಲ್ಲ ಪಾಪ, ಅವಳನ್ನ ಕೆಣಕಿದ್ರೆ ಮಾತ್ರ ಅವಳು ಮಾತಾಡೋದು, ಅವಳು ಹೋಗಲ್ಲ ಇಷ್ಟೇ. ಇನ್ನ ಎಲ್ಲಾರು ಬೇಕು ಬೇಕಂತ ಕಿತ್ಲಾಡೋದು ಅವ್ನ ಇಲ್ಲಿ ನೋಡ ರಘುಲ್ ನೋಡ ಹಂಗೆ ತೊಡ್ದಾಗ ಬಿಡೋಣ ಅನಿಸ್ತೈತೆ ಅವ್ನ ತೋರಿಸಿದ್ರೆ ಪ್ರಾಮಿಸ್. ಅಷ್ಟೇ ಇಲ್ಲ ಅವ್ನ ಇನ್ನ ಇಕ್ಕೊಂಡವ್ರೆ ಅದ್ ಏನಕ್ಕಂತ ಇಕ್ಕೊಂಡವ್ರ ನನ್ಗೆ ಗೊತ್ತಿಲ್ಲಪ್ಪ ಬಿಗ್ ಬಾಸ್ ಅಲ್ಲೇ. ಇವರು ಸುದೀಪ್ ಸರ್ ಕೇಳಿದ್ರಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಏನಂದ್ರೆ ಇಲ್ಲಿ ಬಂದು ಕಿತ್ಲಾಡೋದು ಜಗಳ ಆಡೋದೇ ಬಿಗ್ ಬಾಸ್ ಅನ್ಕೊಂಡಿದ್ದೀನ ಅಂತ ಹೇಳಿದ್ರಲ್ಲ ಅವರು, ಆಪೋಸಿಟ್ ಇರೋರು ಅದೇ ತರ ಮಾಡ್ತಾವ್ರಲ್ಲ. ಅವ್ರ ನಾಲ್ಕು ಜನ ಬರೀ ಜಗಳ ಸಂಗಬುಲ್ಲ ಅವ್ರೇನೋ ಇವ್ರನ್ನ ದಬ್ಬಾಕ್ ಬಿಡಂಗೆ ಒಂದು ಟಾಸ್ಕ್ ಕೊಟ್ಟಿದ್ರಪ್ಪ ಸಂಗಬುಲ್ಲ ಗೊತ್ತಾ. ಸಂಗಬುಲ್ಲ ಅಂದ್ರೆ ಏನ್ ಪಾಪ ಸಂತೋಷ್ನು, ಅವನು ಡ್ರೋನ್ ಪ್ರತಾಪ್ನು, ಇವ್ರ ಪಾಪ ಯಂಗ್ಸ್ ಒಂದ್ ಮೂರ್ ಜನ ಅಷ್ಟು, ಅವ್ರೆಲ್ಲ ಬಾಡಿ ಬಿಲ್ಡರ್ ಗಳು. ಅವ್ನ ಯಾರೋ ಕ್ರಿಸ್ ಗೇಲ್ ತಮ್ಮನಿದ್ದಂಗ ಅವನೇ ಯಾರೋ ಅವನು ಮೈಕಲ್ ಅಂತೆ ಸೇಮ್ ಅವ್ನ ಕೂದಲು ಸ್ಟಾಪ್ ಐತೆ. ಆಮೇಲೆ ಅವನು ವಿನಯ್ ಅವನು ಬಾಡಿ ಬಿಲ್ಡರ್, ಇನ್ನೇನ್ ಬಾಡಿ ಬಿಲ್ಡರ್ ಅಲ್ಲ ಬಾಡಿ ಮಾಡಿರೋದವ್ರು, ತಾಕತ್ತಿರೋರ್ನೇ ಒಂದು ಟೀಮ್ ಮಾಡ್ಬಿಟ್ಟವ್ರೆ ಪಾಪ. ಇವ್ರು ಅನ್ನ ಸಾಂಬಾರುಗಳು ಒಳ್ಳೆ ಇದಂತಾರೆ, ಆಲೆಡಿ ಅಂತಾರೆ ಆತರ. ಇವ್ರು ಪಾಪ ಎಲ್ಲ ಸ್ಮೂತ್ ಆಗಿರೋರ್ನ ಒಂದು ಟೀಮ್ ಮಾಡವ್ರೆ. ಹೆಂಗೋ ಕಿತ್ಲಾಡೋದು ಬಾಲ್ ಪಾಪ ಎತ್ಕೊಂಡೋಗ ಹೋದ್ರೆ ತಳ್ಳಿದ್ರೆ ಅಲ್ಲಿ ಹೋಗಿ ಬೀಳ್ತಾರೆ, ಇಲ್ಲೊಬ್ರು ಬೀಳ್ತಾರೆ. ಅಯ್ಯೋ ಬೇಜಾರಾಗೋಯ್ತು, ಅದ್ ನೋಡಕ್ ಆಗಿಲ್ಲ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಹೇಳ್ರಿ. ನಾನೇ ನೀನ್ ನೋಡಿ ನೀರು ಒಂದ್ ಲೀಟರ್ ಹಾಕಿದ್ರಿ ನಾಲ್ಕು ಲೀಟರ್. ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಕವರ್ ಇಡ್ತಾನೆ ಅಷ್ಟೇ, ಓಡ್ಬಂದ್ಬಿಡ್ತಾನೆ. ಅದಾ ಉಪ್ಪು ಆಮ್ಲೆಟ್ ಒಳಗಡೆ ಚಿಕನ್ ಪೀಸ್ಗಳು ಕಿತ್ತಾಕ್ತಾ ಇದ್ದ ಏನ್ ಗುರು ಹಿಂಗೈತೆ ಕಲರ್ ಕಲರ್ ಇದು ಎಲ್ಲ ಕಲರ್ ನೀಟಾಗಿ ಎಲ್ಲ ಕೈಗಳು ತೊಳ್ಕೊಂಡಿದ್ದೀರಾ? ಇಲ್ಲ. ಓಕೆ, ಜೀರಿಗೆ ಪೆಪ್ಪರ್ ಏ ಜೀರಿಗೆ ಪೆಪ್ಪರ್ ಕೇವಲ ದುರಾಡಳಿತಕ್ಕೆ ಮತದಾರರ ಕೊತ್ತಂಬರಿ ಇದು ಈರುಳ್ಳಿ ಎಲ್ಲ ಇನ್ನೊಂದ್ ಸ್ವಲ್ಪ ಚಿಕ್ಕ ಚಿಕ್ಕ ತಕ್ಕೊಯ್ಬೇಕಾಗಿತ್ತು, ಕಾಗೆ ಬಂಗಾರ ಇದ್ದಂಗೆ ಐತೆ ಕಲರ್. ಎಣ್ಣೆ ಆಮ್ಲೇಟ್ ಪಕೋಡನ ಗೊತ್ತಾಗಿಲ್ಲ ನಮ್ಗೆ. ಮಾಡೋಣ
ಇವಾಗ ಹಾಕದ್ ನಂಗೆ ತಕ್ಕ ಮಗ ಚಂಕೆ ತಗೊಂಡ್ ಬರ್ಲ ನೀರ್ ಕಟ್ಟೋದು ಅವ್ರಿಗ ಸ್ನೇಹಿತರೆ ಅದು ಆಮ್ಲೆಟ್ ಎತ್ತದ ತಿರುವಾಕೋದಿಲ್ಲ ಅದಕ್ಕೇನೋ ಒಂದ್ ಸರ್ಕಸ್ ಮಾಡ್ತಾವ್ರೆ ಸೇಮ್ ಪಿಜ್ಜಾ ಇದ್ದಂಗ ಐತಪ್ಪ ದೊಡ್ಡ ಪಿಜ್ಜಾ ಇದು ಪಿಜ್ಜಾ ಎಲ್ಲಿಂದ ಅಂತ ಬಿಗ್ ಬಾಸ್ ಇಟಾಲಿಯನ್ ಅಲ್ಲ ಇದು ಪಿಜ್ಜಾ ಎಲ್ಲಿಂದ ಹೊಸಕೋಟೆಯಿಂದ ಆಮ್ಲೆಟ್ ಎಲ್ಲಿಂದ ಹೊಸಕೋಟೆಯಿಂದ ಫ್ರೆಂಡ್ಸ್ ಇದು ಫುಲ್ ಎತ್ತ ಆಗಲ್ಲ ಅದಕ್ಕೆ ಸೀನನ್ ಆಫ್ ಆಫ್ ಮಾಡ್ತಾವ್ರೆ ಬ್ರೋ ಫುಲ್ ರೋಸ್ಟ್ ಬ್ರೋ ಇದು ಬಲೆ ಐತೆ ಏ ಪ್ಲೇಟ್ ಇಟ್ಕೊಂಬ ಪ್ಲೇಟ್ ಇಟ್ಕೊಂಬ ಸರಿ ಹಿಡ್ಕೊ 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 ಜಲ್ದಿ ಹಿಡ್ಕೊ ಸಿಗಲ್ಲ ರೆಸಿಪಿ ಆಮೇಲೆ ತಗೋ ಬ್ರೋ ಸ್ನೇಹಿತರೆ ಚಿಕನ್ ಆಮ್ಲೆಟ್ ರೆಡಿ ಆಗೈತೆ ತಿಂತ ಇದ್ದೀನಿ ಬಿಸಿ ಬಿಸಿ ಮಾತ್ರ ಭಯಂಕರ ಆಗೈತೆ ನಮ್ಮ ರಘು ಬರೀ ಈ ಮೆಣಸಿನ್ಕಾಯಿ ಹಾಕ್ಬಿಟ್ಟವನೆ ಕೆಂಪದಲ್ಲ ಹಸಿರದ ಕೆಂಪ ದೊಡ್ಡ ದೊಡ್ಡದಿತ್ತು ಅಗಪ್ಪು ಮೆಣಸಿನ್ಕಾಯಿ ಚೆನ್ನಾಗಿದಣ್ಣ ಸೂಪರ್ ಪ್ರಜು ಗುರು ಎಲ್ಲಿ ಕಲ್ತಿದ್ದೆ ಗುರು ಇಂಥ ರೆಸಿಪಿಗಳೆಲ್ಲ ಮಾಡ್ತೀಯ ಚೆನ್ನಾಗೈತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ತಿನ್ನಕ್ ಮಾತ್ರ ಈ ಆಮ್ಲೆಟ್ ಒಳಗಡೆ ಒಂದೊಂದು ಚೂರು ಚಿಕನ್ ಪೀಸ್ಗಳು ಸಿಗ್ತೈತೆ ಅದು ತಿನ್ನಕ್ಕೆ ಇನ್ನೂ ಚೆನ್ನಾಗಿದೆ ಟ್ರೈ ಮಾಡಿ ಸ್ನೇಹಿತರೆ ಮನೇಲಿ ಒಂದು ಸತಿ ಇದೇನು ಸಿಂಪಲ್ ರೆಸಿಪಿ ಏನು ದುಡ್ಡು ಕಾಸು ಏನು ಅಂತ ಖರ್ಚು ಬರಲ್ಲ ಒಂದು ಕೆಜಿ ಚಿಕನ್ ತಗೊಂಡು ಒಂದು ಐದಾರು ಆಮ್ಲೆಟ್ ಮೊಟ್ಟೆ ತಗೊಂಡ್ರೆ ಏನು ನಮ್ಮ ರಘು ಹೇಳ್ತಾವನು ಏನು ಜ್ಯೂಸ್ ಚೆನ್ನಾಗಿರ್ತೈತೆ ಅಂತ ಅದೇನು ಜ್ಯೂಸೋ ಗೊತ್ತಿಲ್ಲ ಸೂಪರ್ ಇವತ್ತು ನಾವು ಚಿಕನ್ ಎಲ್ಲೇ ಆಮ್ಲೆಟ್ ಮಾಡಿದ್ದೀವಿ ಚಿಕನ್ನು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿದೆ ಸಖತ್ ರೋಸ್ಟ್ ಆಗಿದೆ ಬೆಂದಿರೋದಷ್ಟು ಸೂಪರಾಗೈತೆ ತಿನ್ನೋಕ್ಕಂತೂ ಸೂಪರಾಗಿದೆ ಚಿಕನ್ ಫ್ರೆಂಡ್ಸ್ ನೋಡಿ ಆಮ್ಲೆಟ್ ಒಳಗಡೆ ಚಿಕನ್ನು ನೋಡಿ ಚಿಕನ್ ಆಮ್ಲೆಟ್ಟು ಈರುಳ್ಳಿ ಒಂದು ಮೆಣಸಿಗೆ ಹಾಕೋಣ ಒಂದು ಟೊಮೆಟೊ ಒಂದು ಕರಿಬೇವು ಇಲ್ಲಿ ಗುರು ಈ ಬೆದರ್ಗೆ ಕಟ್ಟಲಾಗ ಹೈ ಪ್ರೋಟೀನ್ ಇದೆ ಟ್ರೈ ಮಾಡಿ ಫ್ರೆಂಡ್ಸ್ ಸಕಲಾಗಿದೆ ಇವಾಗ ತಾನೇ ಬಂದಿದ್ದೀನಿ ಏನೋ ಗೊತ್ತಿಲ್ಲ ಏನಪ್ಪ ಇದು ಚಿಕನ್ ಆಮ್ಲೆಟ್ ಚಿಕನ್ ಚಿಕನ್ ಆಮ್ಲೆಟ್ ನೀನು ಇದ್ದಂಗೆ ಐತೆ ಬಿಡು ತಿನ್ನು ಜಾಯಿನ್ ಇರು ಏನು ಇದು ಬರೀ ಮೆಣಸಿನ್ಕಾಯಿ ತುಂಬಿಟ್ಟಿದ್ಯಾ ಹೊಟ್ಟೆವ್ರು ಇಲ್ಲಿ ಅಂತ ಚಿಕನ್ ಚಿಲ್ಲಿ ಆಮ್ಲೆಟ್ ಚೆನ್ನಾಗೈತೆ ಹುಡುಗ ಸೂಪರ್ ಆಗೈತೆ ಬೆಳಗ್ಗೆ ಸ್ವಲ್ಪ ತೋಳದಲ್ಲಿ ಬಾಧೆ ಬಿತ್ಕೊಂಡು ಬಂದೆ ಚೆನ್ನಾಗಿರುತ್ತೆ ಮಾಡಿದ್ದೆ ಬಿಡಪ್ಪ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ಜೋರ ಮಾತಾಡಿ ಅಂತ ಮಾಹಿತಿ ನೀನು ಡಾಕು ಮಾತಾಡ್ದಂಗೆ ಮಾತಾಡ್ತೀಯ ಬೆಳಗ್ಗೆಯಿಂದ ಇವಾಗ ಬಂದಿದ್ದೀನಿ ಬಾಜ ಉಜ್ವಲ್ ಸೂಪರ್ ಆಗೈತೆ ಈಗ ಕರ್ಬೇವು ಅಲ್ಲಿ ತಿನ್ನು ಕರ್ಬೇವು ಅಣ್ಣ ಬಾಕ್ಸ್ ಐತಾ ಮನೆಗೆ ಸ್ವಲ್ಪ ಬೆಚ್ಕೊಂಡ ಐತೆ ನೋಡಪ್ಪ ನಿನಗೆ ಎತ್ತಿಕ್ಕಿದ್ ನೋಡ ತೋರ್ಸಪ್ಪ ಸ್ವತಿ ನಿನಗೆ ಎತ್ತಿಕ್ಕಿರಲ್ಲ ಜ್ಯೂಸ್ ಗೀಸ್ ತಗೊಂಡು ಸ್ವಲ್ಪ ಕುತ್ಕೊ ಲೈಮ್ ಸೋಡ ಜ್ಯೂಸ್ ಕುಡಿಯಲ್ಲ ನೀನು ನಾಟಕಗಳು ಆಡಬೇಡ ಒಂದು ಜಿ ಆರ್ ಬಿ ಇನ್ನೊಂದು ಸ್ನೇಹಿತರೆ ನಮ್ಮ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾವ್ರೆ ಅವ್ರಿಗೆ ನೀವೆಲ್ಲ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ಬೇಕು ಇವಾಗ ಯಾವ ತರ ಮಾಡ್ತಾ ಇದ್ದೀರಾ ಅದೇ ತರ ಮಾಡಿ ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕಂತ ನಾವು ಕೇಳ್ಕೊಂತೀರಿ ಸ್ನೇಹಿತರೆ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಟೀಮ್ ಕಡೆಯಿಂದ ಜೈ ಅಕ್ಷಯ್ ಜೈ ಹಳ್ಳಿಕಾರ್ ಹಳ್ಳಿಕಾರ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.